ಒಂದು ನಾನು ಸಾಕಷ್ಟು ಕೈ ಘಟನೆಗಳನ್ನು ನೋಡಿದ್ದೇನೆ, ಹತ್ತರಿಂದ ಬಲ್ಲವನಾಗಿದ್ದೇನೆ. ಆದರೆ ಇಂಥ ದುರಂತವನ್ನು ನಾವು ಕನಸಿನಲ್ಲೂ ಕೂಡ ನೆನೆಸಿರಲಿಲ್ಲ. ಒಬ್ಬ ಕ್ರಿಯಾಶೀಲ ವ್ಯಕ್ತಿಯಾದವರು ತಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದ್ರ ಜೊತೆಯಲ್ಲಿ ಇನ್ನೊಂದು ಕುಟುಂಬವು ಇದಕ್ಕಿಂತ ವಿಭಿನ್ನವಾಗಿ ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಎರಡು ಕುಟುಂಬಗಳು ಕೂಡ ಇಂಥ ಅನಿರೀಕ್ಷಿತ ಘಟನೆಯಿಂದ ಸಾಕಷ್ಟು ನೋವನ್ನು ಅನುಭವಿಸಬೇಕಾಗಿದೆ. ಇಂಥ ನೋವನ್ನು ಅನುಭವಿಸುವ ಸಂದರ್ಭದಲ್ಲಿ ಭಗವಂತ ಯಾಕೆ ಒಂದೊಂದು ಸಾರಿ ಒಳ್ಳೆಯವರಿಗೆ ಈ ಪರೀಕ್ಷೆ ಕೊಡ್ತಾನೋ ಗೊತ್ತಿಲ್ಲ. ಕಾಡುಮಲ್ಲೇಶ್ವರನ ದೇವಸ್ಥಾನ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುವ ಸಂದರ್ಭದಲ್ಲಿ ಬಿ ಕೆ ಶಿವರಾಮ್ ಅವರು, ಬಿ ಕೆ ಹರಿಪ್ರಸಾದ್ ಅವರ ಕೊಡುಗೆ ಸಾಕಷ್ಟಿದೆ. ರಾಷ್ಟ್ರದ ರಾಜ್ಯದ ವ್ಯವಸ್ಥೆಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಜೊತೆಯಲ್ಲಿ ಬೆಳೆದು ಬಂದಂಥ ಹಿರಿಯರಾಗಿರ್ತಕ್ಕಂಥ ಚಿನ್ನೇಗೌಡ ಕುಟುಂಬವು ಕೂಡ ಒಂದಾಗಿತ್ತು. ಇಂಥ ಎರಡು ಕುಟುಂಬಗಳ ಬೆಸಿಗೆ ಎಲ್ಲ ಒಂದು ಕಡೆ ಚಿಕ್ಕ ವಯಸ್ಸಿನಲ್ಲಿ ತೊಂದರೆ ಆಗಿರ್ತಕ್ಕಂಥದ್ದು ನೋವನ್ನು ಉಂಟು ಮಾಡಿದೆ. ಪ್ರಕೃತಿ ಯಾರಿಗೂ ಕೂಡ ಹೊರತಲ್ಲ ಅನ್ನೋದಕ್ಕೆ ಈ ಸಾವಿನಿಂದ ನಾವು ಹೊರತ್ಕೋಬೇಕಾಗಿದೆ. ಮನುಷ್ಯನಿಗೆ ಯಾವುದು ಶಾಶ್ವತ ಅಲ್ಲ, ಶಾಶ್ವತ ಅಲ್ಲ ಅನ್ನೋದನ್ನು ಕೂಡ ಮನಸ್ಸಲ್ಲಿ ಇದ್ದರೂ ಕೂಡ ನಾವು ಮಾಡುವ ಕೆಲವು ನಡವಳಿಕೆಗಳು ಬದಲಾವಣೆ ಮಾಡಿಕೊಡೋದಕ್ಕೆ ಈ ಹೆಣ್ಣುಮಗಳು ಒಂದು ದೊಡ್ಡ ಉದಾಹರಣೆ ಆಗಲಿ ಅನ್ನೋದು ನನ್ನ ವೈಯಕ್ತಿಕವಾದ ಅನುಭವದ ಮಾತು. ಬಿ ಕೆ ಶಿವರಾಮ್ ಅವರು, ಬಿ ಕೆ ಹರಿಪ್ರಸಾದ್ ಅವರು, ಹಿರಿಯರಾಗಿದ್ದ ಚಿನ್ನೇಗೌಡರು, ಸಹೋದರ ವಿಜಯ ರಾಘವೇಂದ್ರ ಅವರು ಅಪ್ಪಟ ಪುಟವಿಟ್ಟ ಚಿನ್ನ ಇದ್ದಾಗಿ ಅಂಥವ್ರಿಗೆ ಆಗಿರ್ತಕ್ಕಂಥ ನೋವನ್ನು ಭಗವಂತ ಕರ್ಕೊಳ್ಳೋದಕ್ಕೆ ಅವರಿಗೆ ಶಕ್ತಿ ಕೊಡಲಿ. ನಾನು ನನ್ನ ವಿನಮ್ರಪೂರ್ವಕ ನಮನಗಳನ್ನು ಸಹೋದರಿ ಶ್ರೀಮತಿಗೆ ವಿನಂತಿ ಮಾಡಿ ಸಮರ್ಪಣೆ ಮಾಡ್ತಾ ಅವ್ರಿಗೆ ಒಂದೊಂದು ದಿನ ಇಂಥ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟೋದಕ್ಕೆ ಭಗವಂತ ಅವಕಾಶ ಮಾಡಿಕೊಡ್ಲಿ ಅಂತ ಪ್ರಾರ್ಥಿಸಿ ಇದಕ್ಕೆ ನಾನು ಸಂತಾಪವನ್ನು ವ್ಯಕ್ತಪಡಿಸ್ತೀನಿ.